ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ. ಸಪ್ತಂ ತೈಲ ಮರದ ಗಾಣದಿಂದ ಶುದ್ಧತೆಯಲ್ಲಿ ಅತಿ ಶುದ್ಧವಾದಂಥ ಪರಿಶುದ್ಧವಾದಂಥ ಎಣ್ಣೆಗಳನ್ನ ತಯಾರು ಮಾಡ್ತಾರೆ. ನಾವು ತಯಾರು ಮಾಡ್ತಕ್ಕಂಥ ಆಹಾರದಲ್ಲಿ ರುಚಿ ಹೇಗಿರುತ್ತೋ ಅದೇ ರೀತಿಯಾಗಿ ಸಪ್ತಂ ತೈಲ ಅವರ ಗಾಣದ ಎಣ್ಣೆನಲ್ಲಿ ಪರಿಶುದ್ಧವಾದಂಥ ಆರೋಗ್ಯ ಅಡಗಿರುತ್ತೆ. ಹೆಚ್ಚಿನ ವಿವರಗಳಿಗಾಗಿ ತೆರೆ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಡಯಲ್ ಮಾಡಿ ಅಥವಾ www.saptam.com ಲಾಗಿನ್ ಮಾಡ್ಬೋದು. ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಚಿತ್ರಾನ್ನ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ತುಂಬ ಸಿಂಪಲ್ ಆಗಿದ್ದರೂ ಅದರ ರುಚಿ ಮಾತ್ರ ಅಮೋಘವಾಗಿರುತ್ತೆ, ಅದ್ಭುತವಾಗಿರುತ್ತೆ. ಚಿತ್ರಾನ್ನ ಅಂದ್ರೇ ಅಷ್ಟು ಚೆನ್ನಾಗಿರುತ್ತಲ್ಲ, ಇನ್ನು ಮಾವಿನಕಾಯಿ ಚಿತ್ರಾನ್ನ ಸೂಪರ್ ಆಗಿರುತ್ತೆ. ಅದರಲ್ಲೂ ಡಿಫ್ರೆಂಟಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಬಹಳ ಸೊಗಸಾದಂಥ ಡಿಫ್ರೆಂಟ್ ಆದಂಥ ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಮತ್ತೆ ಆಗ್ತಡ ಬನ್ನಿ, ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳೋರಂತೆ. ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವು ಸಾಸಿವೆ ಮತ್ತು ಮೆಂತ್ಯಕಾಳನ್ನ ಹುರ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ಇಲ್ಲೊಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಕಡಾಯಿಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಸಾಸಿವೆನ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಕಪ್ಪಗಿರ್ತಕ್ಕಂಥ ಸಾಸಿವೆ ಹುರಿದಾದ ನಂತರ ಸ್ವಲ್ಪ ವೈಟ್ ಆಗುತ್ತೆ, ಅಂದರೆ ಬಿಳಿ ಬಣ್ಣಕ್ಕೆ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಹುರಿದಂಥ ಸಾಸಿವೆನ ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ. ಸಾಸಿವೆ ಕಾಳನ್ನು ಹುರಿದಾದ ನಂತರ ಅರ್ಧ ಟೀಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ ಮೆಂತ್ಯ ಕಾಳನ್ನು ಸಹ ಹುರ್ಕೋಬೇಕಾಗತ್ತೆ. ಈಗಿಲ್ಲಿ ಮೆಂತ್ಯ ಕಾಳನ್ನು ಸ್ವಲ್ಪ ಗರಿಗರಿ ಆಗೋವರೆಗೂ ಹುರಿದಾಯಿತು. ಮೆಂತ್ಯ ಕಾಳು ಹುರಿದಾದ ನಂತರ ಈ ಬಣ್ಣ ಬರುತ್ತೆ, ಸ್ವಲ್ಪ ಘಮ ಬರುತ್ತೆ, ಅವು ನಿಮ್ಗೆ ಗೊತ್ತಾಗುತ್ತೆ ಮೆಂತ್ಯ ಕಾಳು ಹುರಿದಾಗಿದೆ ಅಂತೇಳಿ. ಈಗ ಹುರಿದಂಥ ಮೆಂತ್ಯ ಕಾಳನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀವಿ. ಈಗ ಮಿಕ್ಸಿ ಜಾರ್ಗೆ ಅರ್ಧ ಟೀಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಜೀರಿಗೆನ ಹಾಕಿದ ನಂತರ ಈಗ ಈ ಮೂರು ಪದಾರ್ಥನು ಸ್ವಲ್ಪ ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಮಿಕ್ಸಿ ಜಾರ್ಗೆ ಸೇರಿಸಿದಂಥ ಪದಾರ್ಥನ ಈ ಒಂದು ಹದಕ್ಕೆ ಪುಡಿ ಮಾಡಾಯಿತು. ಖಂಡಿತ ಈ ಪುಡೀಲಿರ್ತಕ್ಕಂಥ ಘಮ ಇದೆಯಲ್ಲ, ಅದೇ ರುಚಿ ನಿಮಗೆ ಚಿತ್ರಾನ್ನ ಮಾಡಾದ ನಂತರನೂ ಸಿಗುತ್ತೆ. ಈ ಪುಡಿ ಬಹಳ ಮುಖ್ಯ ಒಂದು ಚಿತ್ರಾನ್ನಕ್ಕೆ. ನಾವಿಲ್ಲಿ 8-10 ಹಸಿಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದು ತದನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇರತಕ್ಕಂಥದ್ದು. ನೋಡ್ಕೊಳ್ಳಿ ಮಾವಿನಕಾಯಿ ಯಾವ ಹದಕ್ಕೆ ಒಂದು ಹುಳಿ ಇದೆ, ನಿಮಗೆ ಯಾವದಕ್ಕೆ ಖಾರ ಬೇಕು ಅದರ ಪ್ರಕಾರವಾಗಿ ಖಾರ ಅಂದರೆ ಮೆಣಸಿನಕಾಯಿನ ಏರುಪೇರು ಮಾಡ್ಕೋಬೋದು. ಹಾಗೆ ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನೂ ಸಹ ಹಾಕಿ, ಇನ್ನು ಸ್ವಲ್ಪನೇ ಸ್ವಲ್ಪ ಬೆಲ್ಲದ ಪುಡಿನೂ ಸಹ ಹಾಕಿ, ಬೆಲ್ಲ ಬೇಕಿದ್ರೂ ಹಾಕೋಬೋದು, ಪುಡಿ ಬೇಕಿದ್ರೂ ಹಾಕೋಬೋದು. ಒಂದೇ ಒಂದು ಚೂರು ಅಥವಾ ಸ್ವಲ್ಪ ಹುಳಿಗೋಸ್ಕರ ಅಲ್ಲ, ರುಚಿಗೋಸ್ಕರ ಹುಣಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀವಿ. ಹಾಗೆ 1/2 ಕಪ್ ಅಳತೆಯ ತುರಿದಂಥ ತಾಜಾ ತೆಂಗಿನಕಾಯಿ ತುರಿ, ಇನ್ನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ, ಈಗ ಇದನ್ನೆಲ್ಲ ತೀರಾ ನುಣ್ಣಗೂ ಅಲ್ಲದೆ ತೀರಾ ತರತರಿಯಾಗೂ ಅಲ್ಲದೆ ಒಂದು ಅದಕ್ಕೆ ರುಬ್ಕೊಬೇಕು, ಯಾವುದಕ್ಕೆ ಅಂತ ರುಬ್ಬಾದ ನಂತರ ನೋಡೋರಂತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಮಿಕ್ಸಿ ಜಾರ್ಗೆ ಸೇರಿಸಿದಂಥ ಎಲ್ಲ ಪದಾರ್ಥನೂ ಈ ಒಂದು ಹದಕ್ಕೆ ರುಬ್ಬಾಯಿತು. ಮೊದಲೇ ಹೇಳಿದಾಗೆ ತೀರಾ ತರತರಿಗೂ ಇಲ್ಲ, ತೀರಾ ನುಣ್ಣಗೂ ಇಲ್ಲ, ಬೇಕಿದ್ರೆ ನೀವು ಸ್ವಲ್ಪ ತರತರಿಗೆ ರುಬ್ಕೊಂಡ್ರೆ ಉತ್ತಮವಾಗಿರುತ್ತೆ. ಈ ರೀತಿಯಾಗಿ ಇದನ್ನೆಲ್ಲ ರುಬ್ಬಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, 1 ಕಪ್ ಅಳತೆಯ ತಾಜಾ ಹಸಿಯಾದಂಥ ಮಾವಿನಕಾಯಿನ ಈ ರೀತಿಯಾಗಿ ತುರ್ಕೊಂಡಿರ್ತಕ್ಕಂಥದ್ದು. ಇದನ್ನು ಸಹ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಮಾವಿನಕಾಯಿ ತುರಿನೂ ಸೇರಿಸಾದ ನಂತರ ಜಸ್ಟ್ ಒಂದು ಸುತ್ತು ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. 1 ಕಪ್ ಅಳತೆಯ ತುರಿದಂಥ ಮಾವಿನಕಾಯಿನೂ ಸೇರಿಸಾದ ನಂತರ ಒಮ್ಮೆ ಮಿಕ್ಸಿ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದದಕ್ಕೆ ಸಿದ್ಧವಾಗಿದೆ ಎಲ್ಲ ಪದಾರ್ಥಗಳು. ಬನ್ನಿ ಈಗ ಚಿತ್ರಾನ್ನಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ. ಈಗ ಚಿತ್ರಾನ್ನ ಒಗ್ಗರಣೆ ಮಾಡೋದಕ್ಕೋಸ್ಕರ ಈಗಿಲ್ಲೊಂದು ಬಾಂಡ್ಲಿನ ಬಿಸಿ ಮಾಡ್ಕೊಂಡಿದ್ದೀವಿ. ಬಿಸಿಯಾದಂಥ ಬಾಂಡ್ಲಿಗೆ 4-5 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ. ನಾವಿಲ್ಲಿ ಸಪ್ತಂ ತೈಲ ಅವರ ಮರದ ಗಾಣದಲ್ಲಿ ಪರಿಶುದ್ಧವಾಗಿ ತಯಾರಾಗಿರತಕ್ಕಂಥ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀವಿ. ಖಂಡಿತ ಮರದ ಗಾಣದಲ್ಲಿ ತಯಾರಾದಂಥ ಎಣ್ಣೆಗಳು ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರುತ್ತೆ. ಈಗ ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು. ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಈಗಿಲ್ಲಿ ಸಾಸಿವೆ ಸಿಡಿದಾಯಿತು. ಸಾಸಿವೆ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗಿನ ಪುಡಿನ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ ಮತ್ತು 1 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಒಂದು 30 ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಬಿಸಿಯಾದಂಥ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. 30 ಸೆಕೆಂಡು ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಫ್ರೈ ಮಾಡಿದ ನಂತರ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾವು ಮಿಕ್ಸಿ ಜಾರಲ್ಲಿ ತರತರಿಯಾಗಿ ರುಬ್ಬಿದಂಥ ಮಾವಿನಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀವಿ.
ತಾಜಾತನದ ಹಸಿ ಮಾವಿನಕಾಯಿ ಆಗಿರೋದ್ರಿಂದ ಗಾಣದೆಣ್ಣೆ ಆಗಿರೋದ್ರಿಂದ ಒಂದು ಅರೋಮ ಬರ್ತಾ ಇದೆ ನೋಡಿ. ಆಹಾ, ಅದನ್ನು ಎಂಜಾಯ್ ಮಾಡೋದಕ್ಕೆ ಒಂದು ಆನಂದ. ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಈ ಒಂದು ಚಿತ್ರಾನ್ನದ ರುಚಿ ಏನು ಅಂತ. ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ. ಈಗ ರುಬ್ಬಿದಂಥ ಈ ಒಂದು ಮಾವಿನಕಾಯಿ ಪೇಸ್ಟನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ನಾವೆಲ್ಲ ಹಸಿಯಾದ ಪದಾರ್ಥನ ಉಪಯೋಗಿಸ್ತಾ ಇರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ನಿಮಗೆ ರುಚಿ ಚೆನ್ನಾಗಿರುತ್ತೆ. ಒಂದು 4-5 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಖಂಡಿತ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವಿ, ಬಟ್ ಈ ರೀತಿಯಾದಂಥ ಮಾವಿನಕಾಯಿ ಚಿತ್ರಾನ್ನ ಒಮ್ಮೆ ಮಾಡಿ ನೋಡಿ. ಅನ್ನದ ಪ್ರತಿ ಅಗಳಿಗೂ ಸಹ ನೀಟಾಗಿ ಹೊಂದ್ಕೊಂಡಿರುತ್ತೆ ಈ ಒಂದು ಮಾವಿನಕಾಯಿ. ಅದೇ ಈ ಒಂದು ಮಾವಿನಕಾಯಿ ಚಿತ್ರಾನ್ನದ ಸ್ಪೆಷಲ್ ಅಂತ ಹೇಳ್ಬೋದು. ಫೈನಲಾಗಿ ಇದಕ್ಕೆ ಅನ್ನನ ಮಿಕ್ಸ್ ಮಾಡಿದ ನಂತರ ನೀವೇ ನೋಡೋರಂತೆ ಯಾವ ರೀತಿ ಹೊಂದ್ಕೊಂಡಿರುತ್ತೆ ಮಾವಿನಕಾಯಿ ಎಲ್ಲ ಅಂತ ಅನ್ನಕ್ಕೆ. ಈಗಿಲ್ಲಿ ಕಂಪ್ಲೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಾಯಿತು. 4-5 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿರ್ತಕ್ಕಂಥದ್ದು. ಈ ರೀತಿ ಇದನ್ನು ಫ್ರೈ ಮಾಡಿದ ನಂತರ ಈಗ ಚಿತ್ರಾನ್ನಕ್ಕೆ ಮತ್ತಷ್ಟು ರುಚಿ ಕೊಡ್ತಕ್ಕಂಥ ಕಡಲೆಕಾಯಿ ಬೀಜನ ಹುರ್ಕೋಬೇಕಾಗತ್ತೆ. ಸಪ್ರೇಟಾಗಿ ಹುರ್ಕೋಬೇಕು. ಕಡಲೆಕಾಯಿ ಬೀಜನ ಹುರ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಎಣ್ಣೆಗೆ 2 ಟೇಬಲ್ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಕಡಲೆಕಾಯಿ ಬೀಜನ ಲೋ ಫ್ಲೇಮಲ್ಲೇ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಎಣ್ಣೆನಲ್ಲಿ. ತುಂಬ ಹೈ ಫ್ಲೇಮಲ್ಲಿ ಕಡಲೆಕಾಯಿ ಬೀಜನ ಉರಿಯೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಬಹಳ ಬೇಗ ಸೀದೋಗ್ಬಿಡುತ್ತೆ, ರುಚಿನೂ ಸಹ ಹಾಳಾಗುತ್ತೆ. ಲೋ ಫ್ಲೇಮಲ್ಲೇ ಸ್ವಲ್ಪ ಹೆಚ್ಚು ಸಮಯ ಆದರೂ ಹುರ್ಕೊಂಡ್ರೆ ಉತ್ತಮ. ನೋಡ್ತಾ ಇದ್ರಲ್ಲ, ಕಡಲೆಕಾಯಿ ಬೀಜನ ಹುರಿತಾ ಇರ್ಬೇಕಾದ್ರೆ ಈ ರೀತಿ ಚಿಟಪಟ ಅಂತ ನೀಟಾಗಿ ಸೌಂಡ್ ಬರುತ್ತೆ, ಶಬ್ದ ಬರುತ್ತೆ, ಅಲ್ಲಿವರೆಗೂ ಕಡಲೆಕಾಯಿ ಬೀಜನ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗಿಲ್ಲಿ ಕಡಲೆಕಾಯಿ ಬೀಜನ ಹುರಿದಾಯಿತು. ಹುರಿದಂಥ ಕಡಲೆಕಾಯಿ ಬೀಜನ ಮಾವಿನಕಾಯಿ ಒಗ್ಗರಣೆ ಮಾಡಿದಂಥ ಬಾಂಡ್ಲಿಗೆ ಹಾಕ್ಕೊಳ್ಳೋಣ. ನೀವು ಬೇಕಿದ್ರೆ ಎಣ್ಣೆ ಜೊತೆಗೆ ಹಾಕ್ಬೋದು, ಅಥವಾ ಎಣ್ಣೆ ಹೆಚ್ಚಾಯಿತು ಅಂದರೆ ಬರೀ ಕಡಲೆಕಾಯಿ ಬೀಜನ ಹಾಕ್ಕೋಬೋದು. ಈಗಿಲ್ಲಿ ಚಿತ್ರಾನ್ನಕ್ಕೆ ಬೇಕಾದಂಥ ಅನ್ನನೂ ಸಹ ಸಿದ್ಧವಾಗಿದೆ. ಅನ್ನ ಯಾವ ರೀತಿ ಬಿಡಿಬಿಡಿಯಾಗಿ ಉದ್ದುದ್ರಾಗಿ ಮಾಡ್ಕೋಬೇಕು ಅನ್ನೋದನ್ನು ಈಗಾಗಲೇ ವಿಡಿಯೋ ಮಾಡಿದ್ದೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಾಗ್ಬೋದು, ಎಂಡ್ ಸ್ಕ್ರೀನಲ್ಲಾಗ್ಬೋದು, ಅಥವಾ ಮೇಲ್ ಬರ್ತಾ ಇರ್ತಕ್ಕಂಥ ಐ ಬಟನಲ್ಲಾಗ್ಬೋದು, ನಾನು ಲಿಂಕ್ನ ಕೊಟ್ಟಿರ್ತೀನಿ. ತಾವಿಲ್ಲಿ ನೋಡ್ತಾ ಇರ್ಬೋದು, ಅನ್ನನ ಈ ರೀತಿ ಬಿಡಿಬಿಡಿ ಮಾಡಿಕೊಂಡು ತದನಂತರ ನಾವು ಬಾಂಡ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅನ್ನ ಈ ರೀತಿ ಉದುದ್ರಾಗಿ ಅಂದರೆ ಬಿಡಿಬಿಡಿಯಾಗಿದ್ದರೇ ಚಿತ್ರಾನ್ನ ನೋಡೋದಕ್ಕಾಗ್ಬೋದು, ತಿನ್ನೋದಕ್ಕಾಗ್ಬೋದು, ಬಹಳ ಚೆನ್ನಾಗಿರತಕ್ಕಂಥದ್ದು. ಹಾಗಿದ್ರೆ ಬನ್ನಿ, ಈ ಬಿಡಿಬಿಡಿಯಾದಂಥ ಅನ್ನನ ಮಾವಿನಕಾಯಿ ಒಗ್ಗರಣೆ ಮಾಡಿದಂಥ ಬಾಂಡ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಾಂಡ್ಲಿಗೆ ಅನ್ನ ಹಾಕಿದ ನಂತರ ಚೆನ್ನಾಗಿ ಬೆರೆಸ್ಕೊಂಡ್ರೆ ಸಾಕಾಗುತ್ತೆ. ಖಂಡಿತ ಚಿತ್ರಾನ್ನನ ಬಹಳ ನಾಜೂಕಾಗಿ ಅಂದರೆ ಚೆನ್ನಾಗಿ ಬೆರೆಸ್ಬೇಕು, ಪ್ರತಿಯೊಂದು ಅಗಳಿಗೂ ಸಹ ನಾವು ಸಿದ್ಧ ಮಾಡಿರ್ತಕ್ಕಂಥ ಆ ಒಂದು ಮಾವಿನಕಾಯಿ ಮಸಾಲ ಇದೆಯಲ್ಲ ಅದು ಹೊಂದ್ಕೋಬೇಕು, ಹಿಡಿಬೇಕು, ಆಗಲೇ ತುಂಬ ರುಚಿ ಸಿಗ್ತಕ್ಕಂಥದ್ದು. ಈ ರೀತಿಯಾದಂಥ ಚಿತ್ರಾನ್ನ ಬೆಳಗಿನ ಉಪಹಾರಕ್ಕೆ ತಯಾರು ಮಾಡ್ಕೋಬೋದು, ಅಥವಾ ನೀವೆಲ್ಲರೂ ಪ್ರವಾಸ ಹೊರಟಿದ್ರೆ ಖಂಡಿತ ದಾರಿ ಮಧ್ಯದಲ್ಲಿ ತಿನ್ನೋದಕ್ಕೆ ಇದನ್ನು ಬಳಸ್ಬೋದು. ಚಟ್ನಿ ಏನೂ ಬೇಕಾಗಲ್ಲ, ತುಂಬ ರುಚಿನ ಪಡಿಬೋದು ಈ ರೀತಿಯಾದಂಥ ಚಿತ್ರಾನ್ನನ ನೀವು ತಯಾರು ಮಾಡ್ಕೊಂಡು ಹೋದರೆ. ಬೇಕಿದ್ರೆ ಒಮ್ಮೆ ನೀವು ಈ ರೀತಿಯಾದಂಥ ಚಿತ್ರಾನ್ನ ತಯಾರು ಮಾಡಿ ನೋಡಿ. ಎಲ್ಲರೂ ಕೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಏ ರುಚಿನಲ್ಲಿ ತುಂಬ ಚೆನ್ನಾಗಿದೆ, ಯಾವ ರೀತಿ ಮಾಡಿದ್ರೆ ಯಾವ ರೀತಿ ಮಾಡಿದ್ರೆ ಅಂತ. ಅಷ್ಟು ಕಾನ್ಫಿಡೆಂಟ್ ಅಂತೂ ನಾನು ಕೊಡ್ತೀನಿ ನಿಮಗೆ. ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ಡಿಫ್ರೆಂಟ್ ಶೈಲಿನಲ್ಲಿ ತಯಾರು ಮಾಡಿದಂಥ ಮಾವಿನಕಾಯಿ ಚಿತ್ರಾನ್ನ ಬಹಳ ಚೆನ್ನಾಗಿ ಸೂಪರಾಗಿ ಸಿದ್ಧವಾಗಿದೆ. ನಾನು ಮೊದಲೇ ಹೇಳಿದಾಗೆ ತಾವು ನೋಡ್ತಾ ಇರ್ಬೋದು, ಪ್ರತಿಯೊಂದೊಂದು ಅನ್ನದ ಹಗಳಿಗೂ ನೀಟಾಗಿ ಮಾವಿನಕಾಯಿ ಕೋಟಿಂಗ್ ಆಗಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಒಮ್ಮೆ ನೀವು ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಡಿಫ್ರೆಂಟಾಗಿ ಮಾಡ್ಕೊಳ್ಳೋದು ಅಂತ. ಇವತ್ತಿನ ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ಒಂದು ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರಿಗೂ ಈ ವಿಡಿಯೋ ಹೆಲ್ಪ್ ಆಗೋಕ್ಕೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.